ಅಭಿಮಾನಿಗಳು ಶಾಸಕ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದರು. ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಶರತ್ ಬಚ್ಚೇಗೌಡರವರನ್ನು ಸಮುದಾಯದ ಅಭಿಮಾನಿಗಳು ಅದ್ಧೂರಿಯಾಗಿ ತೆರೆದ ವಾಹನದಲ್ಲಿ ತಮಟೆ ವಾದ್ಯಗಳು ಹಾಗೂ ಪಟಾಕಿ ಸಿಡಿಸಿ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೂಮಳೆ ಸುರಿಸುತ್ತಾ ಅದ್ಧೂರಿಯಾಗಿ ಸ್ವಾಗತಿಸಿದರು. ಭವನದಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ನಂತರ ವೇದಿಕೆಯಲ್ಲಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. Thank you.
ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ಮನವಿ ಮೇರೆಗೆ ಸಮುದಾಯದ ಅಭಿವೃದ್ಧಿಗಾಗಿ 2 ಎಕರೆ ಜಾಗದಲ್ಲಿ ಸುಸಜ್ಜಿತವಾದ ಅಂಬೇಡ್ಕರ್ ಆಡಿಟೋರಿಯಂ ನಿರ್ಮಿಸಿಕೊಡುವುದಾಗಿ ಹಾಗೂ ತಾಲೂಕು ಕಚೇರಿ ಆವರಣದಲ್ಲಿ ಬಾಬು ಜಗಜೀವನ್ ರಾಮ್ಜಿ ಅವರ ಪುತ್ಥಳಿ ನಿರ್ಮಾಣ ಮಾಡಿಕೊಡುವ ಭರವಸೆಯನ್ನ ನೀಡಿದ್ರು. ಸೈನಿಕರಿಗೆ ಒಬ್ಬ ಕಮಾಂಡರ್ ಅಂತ ಬೇಕಾಗಿರ್ತದೆ, ಆ ಸ್ಥಾನದಲ್ಲಿ ನಿಂತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಸುಬ್ಬಣ್ಣ ಅವರೇ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕಳೆ ತಂದುಕೊಟ್ಟಿರ್ತಕ್ಕಂತ ನಮ್ಮ ಎಲ್ಲ ಮಾದಿಗ ಸಮುದಾಯದ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ ಅಂದ್ರೆ ತಾಯಿ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ತಾವೆಲ್ಲ ಏನು ಈ ಒಂದು ಪ್ರೀತಿನ ತೋರಿಸಿದೀರಾ, ಈ ಒಂದು ವಿಶ್ವಾಸನ ತೋರಿಸಿದೀರಾ, ನಿಜವಾಗ್ಲೂ ಒಂದು ಮಾತಂತ ಏನ್ ಹೇಳ್ಬೇಕಂದ್ರೆ ಸಂಪಾದನೆ ಮಾಡಕ್ಕೆ ಕೋಟಿಗಳೆಲ್ಲ ಸಾವಿರಾರು ರೂಪಾಯಿ ಕೋಟಿಗಳನ್ನ ಸಂಪಾದನೆ ಮಾಡಬಹುದು, ಸಂಪಾದನೆ ಮಾಡಕ್ಕೆ ಎಕರೆಗಳೆಲ್ಲ ಸಾವಿರಾರು ಎಕರೆಗಳನ್ನ ಸಂಪಾದನೆ ಮಾಡಬಹುದು, ಆದ್ರೆ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಂತ ಕೆಲಸ ತಾವೆಲ್ಲ ಕೂಡ ಆಶೀರ್ವಾದದಿಂದ ಬಂದಿದೆ. ಆ ಕೆಲಸ ಹೊಸಕೋಟೆ ತಾಲೂಕಿನ ಜನ ಕೊಟ್ಟಿದೀರ, ಅದಕ್ಕೆ ನಾನು ತಮ್ಮೆಲ್ಲರಿಗೂ ಚಿರಋಣಿ ಆಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಾಷಣ ಮಾಡಕ್ಕೆ ಮೊದಲು ಇವತ್ತೇನು December 25 ಪವಿತ್ರವಾದಂತ ದಿನ, ನಮ್ಮ ಕ್ರೈಸ್ತ ಬಾಂಧವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡಿಕೊಟ್ಟಿರ್ತಕ್ಕಂಥ ದಿನ. ಆದ್ರಿಂದ ರಾಜ್ಯದ ಎಲ್ಲಾ ಜನತೆಗೆ ನಮ್ಮ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ ಎಲ್ಲರಿಗೂ ಕೂಡ ನಾನು ಸೂಚನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮೆರಿ ಕ್ರಿಸ್ಮಸ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪ್ರಪ್ರಥಮವಾಗಿ ಕಾರ್ಯಕ್ರಮಕ್ಕೆ ನಾವು ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಇವತ್ತು ನಾವೊಂದು ಪುಷ್ಪಹಾರನ ಪುಷ್ಪಮಾಲೆಯನ್ನ ನಾವು ಅರ್ಪಣೆ ಮಾಡಿ ಬರ್ತಾ ಇರಬೇಕಾದಾಗ ನನಗೆ ಮೊದಲನೇ ಅನ್ಸಿದ್ದು ಏನಂತಂದ್ರೆ ಈ ಭವನ ಸಾಕಾಗುತ್ತ ಈ ಕಾರ್ಯಕ್ರಮಕ್ಕೆ, ಈ ಸೇರಿರ್ತಕ್ಕಂಥ ಜನಸಾಗರ ಏನು ನಾವು ಅಲ್ಲಿ ಬಸವೇಶ್ವರ ವೃತ್ತದಿಂದ ಇಲ್ಲಿ ಬರಬೇಕಾದಾಗ ಎಷ್ಟು ಜನ ಇತ್ತು ಒಂದು ಜನಸಾಗರ ಇಲ್ಲಿ ಸೇರಕ್ ಆಗುತ್ತಾ ಅಂತೇಳಿ. ಆದ್ರೆ ಆ ಕಾಲದಲ್ಲಿ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಕೊಟ್ಟಂತ ಈ ಒಂದು ಜಾಗದಲ್ಲಿ ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇವತ್ತಾಗಿದೆ. ಆದ್ರೆ ಇವತ್ತೇನು ನಮ್ಮ ಸಮುದಾಯದ ಮುಖಂಡರು ಇವತ್ತೇನು ಮನವಿ ಮಾಡಿಕೊಂಡಿದ್ದಾರೆ, ಈ ಜಾಗ ನಗರದ ಮಧ್ಯಭಾಗದಲ್ಲಿದ್ರು ಕೂಡ ಜಾಗದ ಕೊರತೆ ಇದೆ ಅಂತ ಹೇಳಿ ಏನು ಯುವಕರೆಲ್ಲ ಇರ್ತಕ್ಕಂತ ಎಲ್ಲರೂ ಮನವಿ ಮಾಡಿದ್ರ. ಇದಾಗ್ಲೇನೆ ತಮ್ಮ ಮನವರಿಕೆಯನ್ನ ನಾನು ಮನಗೊಂಡು ಈಗಾಗಲೇ ನಮ್ಮ ಫೈರ್ ಸ್ಟೇಷನ್ ಏನಿದೆ ಫೈರ್ ಸ್ಟೇಷನ್ ಹತ್ರ ಈಗಾಗ್ಲೇನೆ 2 ಎಕರೆ ಜಾಗನ ಸಮುದಾಯಕ್ಕೆ ಕೊಡ್ಬೇಕು ಅಂತ ಈಗಾಗ್ಲೇನೆ DC ಗೆ ನಾವು ಮನವಿ ಮಾಡಿಕೊಂಡು ಇವತ್ತೇನಿಲ್ಲಿ ನಾವು ಇಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅಂತ ಕರೀತಾ ಇದೀವಿ. ಎಲ್ಲೋ ಒಂದ್ ಕಡೆ ಮನ್ಸಿಗೆ ನೋವಾಗ್ತದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಅಂತೇಳಿ ಇದನ್ನ ಒಂದು ಚೌಟ್ರಿ ತರ ಕಲ್ಯಾಣ ಮಂಟಪ ತರ ಮದುವೆ ಹಾಲ್ ತರ ಮಾಡಿದೆ. ಇದೇ ಪಕ್ಕದಲ್ಲಿ ಇರ್ತಕ್ಕಂಥ ದೇವನಹಳ್ಳಿಗೆ ಹೋಗಿ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಎಂತ ಒಳ್ಳೆ ಭವನ ಇದೆ, ಒಳ್ಳೆ ಆಡಿಟೋರಿಯಂ ತರ ಇದ್ದು ಸುತ್ತಮುತ್ತ ಸೌಂಡ್ ಇಲ್ಲಿ ತರ ಎಕೋ ಆಗದೆ ಇದ್ದಂಗೆ ಮಾಡಿ ಚೇರ್ಗಳನ್ನ ಗ್ಯಾಲರಿ ಮಾದರಿಯಲ್ಲಿ ಹಾಕಿ ಅದೇ ತರದಲ್ಲಿ ಆನೆಕಲ್ಲಲ್ಲಿ ಮಾಡಿ ಸುಮಾರು 800-900 ಜನ ಕೂತ್ಕೊಳ್ಳಂತ ಅಂಬೇಡ್ಕರ್ ಭವನ ಅಲ್ಲೆಲ್ಲ ಮಾಡಿದ್ರೆ ಇಲ್ಲಿ ಹೊಸಕೋಟೆ ತಾಲೂಕಲ್ಲಿ ಯಾಕೆ ಈ ತರ ಇದೆ ಅಂತೇಳಿ ಸುಮಾರು 2 ಎಕರೆ ಜಾಗನ ಮಾಡಿ ನಾವಲ್ಲಿ ಸುಸರ್ಜಿತವಾದಂತ ಆಡಿಟೋರಿಯಂ ಮಾಡಬೇಕು, ಒಂದು ಒಳ್ಳೆ ಭವನನೇ ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿ 2 ಎಕರೆ ಜಾಗದಲ್ಲಿ ಆ ಕೆಲಸ ಮಾಡ್ಕೊಟ್ಟೆ ಮಾಡ್ಕೊಡ್ತೀವಂತ ಈ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಇವತ್ತೇನು ನಾವು ನಮ್ಮ ತಾಲೂಕು ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ನಾವು ಪುತ್ಥಳಿನ ಅಲ್ಲಿ ತರಬೇಕಂತಂದ್ರೆ ಪ್ರಮುಖವಾಗಿ ಅದಕ್ಕೆ ದುಡ್ದಂತವ್ರು ಶ್ರಮ ಹಾಕಿದಂಥವ್ರು ಅನುದಾನ ಬಿಡುಗಡೆ ಮಾಡ್ಕೊಳ್ಳಲ್ಲಿ ಸ್ಥಾಪನೆ ಮಾಡಿದಂಥವ್ರು ಸನ್ಮಾನ್ಯ BN ಬಚ್ಚೇಗೌಡರು ಅಂತ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಮನವಿ ಏನಿದೆ ಬಾಬು ಜಗಜೀವನ್ ರಾಮ್ಜಿ ಅವರ ಪುತ್ಥಳಿಯನ್ನು ಕೂಡ ಒಬ್ಬ ನಾವು ದಲಿತ ಸಮುದಾಯದಲ್ಲಿ ನಾವು ಮಾತಾಡ್ಕೊಳ್ಳೋದಾದ್ರೆ ಒಬ್ರು ರೈಟರ್ ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಂಡ್ರೆ ಫೈಟರ್ ಅಂತ ಬಾಬು ಜಗಜೀವನ್ ರಾಮ್ಜಿ ಅವ್ರನ್ನ ನಾವು ಒಪ್ಕೊಳ್ಳೇಬೇಕಾಗುತ್ತೆ ಅಂತ ಹೇಳಿ ಇವತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನನ ಜನಕ್ಕೆ ತಲುಪಿಸಿ ಉನ್ನತ ಸ್ಥಾನಗಳನ್ನ ಅವರು ಹುದ್ದೆಗಳನ್ನ ಅವರು ಬೇರೆ ಬೇರೆ ಉಪ ಪ್ರಧಾನಿಗಳಾಗಿ ಬೇರೆ ಬೇರೆ ಸ್ಥಾನಗಳನ್ನ ಅವರು ಅಲಂಕರಿಸಿ
ಇವತ್ತು ಸಮುದಾಯಕ್ಕೆ ಜನಾಂಗಕ್ಕೆ ದೇಶಕ್ಕೆ ಸಾಕಷ್ಟು ಸೇವೆ ಮಾಡಿ ಇವತ್ತು ಅವರ ಪುತ್ತಳಿಯನ್ನ ಅಲ್ಲಿ ಏನು ಮಾಡಬೇಕು ಅಂತಾರೆ ಅದಕ್ಕೆ ನನ್ನ ಸಂಪೂರ್ಣವಾದಂತಹ ಬೆಂಬಲ ಇದೆ ನಾನು ಅದಕ್ಕೆ ತನು ಮನ ಧನ ಎಲ್ಲ ಕೊಟ್ಟು ಯಾವ ರೀತಿಯಾಗಿ ಸಹಕಾರ ಮಾಡಬೇಕು ಎಲ್ಲಕ್ಕೂ ಕೂಡ ನಾನು ಸಮುದಾಯದ ಜೊತೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಮುಂದುವರೆದು ಏನಿರತಕ್ಕಂತ ಚುನಾವಣೆಗಳಲ್ಲಿ ಸಮುದಾಯಕ್ಕೆ ಬೇಕಾದಂತಹ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ತಾವು ಮನವಿ ಮಾಡಿಕೊಂಡಿದ್ದೀರಾ ಇಂದಲಿಂದೂ ಕೂಡ ಚನ್ನಬೈರೇಗೌಡರು ಆಗಿರ್ಬೋದು ಬಚ್ಚೇಗೌಡರು ಆಗಿರ್ಬೋದು ನಾವಾಗಿರ್ಬೋದು ಉಲ್ಲೂರು ಮಂಜಣ್ಣವರು ಕೂಡಳ್ಳಿಯವರಾಗಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು ಸಾಮಾಜಿಕ ನ್ಯಾಯ ಅನ್ನೋದನ್ನ ನಾವು ನಂಬಿಕೆ ಇಟ್ಕೊಂಡು ಅದನ್ನ ನಾವು ಪ್ರತಿಪಾದನೆ ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು ಹಿಂದೆಯಿಂದ ಕೂಡ ಸಾಮಾಜಿಕ ನ್ಯಾಯ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಸಾಮಾಜಿಕ ನ್ಯಾಯನ ಕಾಪಾಡ್ತೀವಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಆಶ್ವಾಸನೆಯನ್ನ ಕೊಡ್ತಾ ಇವತ್ತೇನು ಇಲ್ಲಿ ಜನಾಂಗದವರು ಇನ್ನ ಒಂದು ಎರಡು ಮೂರು ಅಂಶಗಳನ್ನ ಮನವಿ ಮಾಡ್ಕೊಂಡಿದ್ದಾರೆ ಒಂದೇನಂತಂದ್ರೆ ನಿಗಮಗಳ ಕಡೆಯಿಂದ ಸೌಲಭ್ಯಗಳನ್ನ ಕೊಡಿಸಂತದ್ದು ಅದರ ಜೊತೆಗೆ ಇವತ್ತೇನು ಒಳ ಮೀಸಲಾತಿ ಇದೆ ಒಳ ಮೀಸಲಾತಿ ಹೋರಾಟ ಬಗ್ಗೆ ಆಗಿರ್ಬೋದು ಯುವಕರ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರದ ಪ್ರಮುಖವಾದಂತ ಮುಖಂಡರು ಏನಂತ ಹೇಳ್ತಾರೆ ಅಂತಂದ್ರೆ ಸಾಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂತ ಸಂವಿಧಾನ ನಾವು ಬಂದಿರಂತದ್ದು ಸಂವಿಧಾನನ ಬದಲಾಯಿಸಕ್ಕೆ ಅಂತ ಹೇಳಿ ಇಲ್ಲಿರ್ತಕ್ಕಂತ ದಲಿತ ಸಮುದಾಯ ನಾನು ತಮ್ಮೆಲ್ಲರನ್ನ ಕೇಳ್ತೀನಿ ಒಪ್ಪಕ್ಕೆ ಸಾಧ್ಯನ ನಾವು ಇದನ್ನ ಸಂವಿಧಾನನ ಬದಲಾಯಿಸ್ತೀನಿ ಅಂತ ಹೇಳ್ತಾರ ಒಪ್ಪೋದ ನಾವು ಇದನ್ನ ಒಪ್ಪೋದ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಸಂವಿಧಾನ ಉಳಿಬೇಕು ಅದನ್ನ ನಾವೆಲ್ಲರೂ ಕೂಡ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಿಜೆಪಿ ಸರ್ಕಾರ ನೂರಾರು ಘೋಷಣೆ ಮಾಡಿದೆ 2% ಜಾಸ್ತಿ ಮೀಸಲಾತಿ ನಾವು ಪರಿಶಿಷ್ಟ ಜಾತಿಗಳಿಗೆ ಕೊಡ್ತೀವಿ ಅಂತ ಹೇಳಿ ದೊಡ್ಡದಾಗಿ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು ಆದ್ರೆ ಇವತ್ತು ಅವರೇನು 2% ಜಾಸ್ತಿ ಮಾಡ್ತೀವಿ ಪರಿಶಿಷ್ಟ ಜಾತಿಗಳಿಗೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕೂಡ ಅವರ ಮನವಿ ಹೋಗಿಲ್ಲ ಎಲ್ಲಾ ಕಡೆ ಏನಂತ ಹೇಳಿದ್ರು ಡಬಲ್ ಇಂಜಿನ್ ಸರ್ಕಾರ ರಾಜ್ಯದಲ್ಲೂ ಬಿಜೆಪಿ ಕೇಂದ್ರದಲ್ಲೂ ಬಿಜೆಪಿ ಮೀಸಲಾತಿ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿ ಇಲ್ಲಿ ಇವರು ಶಿಫಾರಸ್ ಮಾಡಿದ್ದು ಎಷ್ಟು ದಿನ ಆಯ್ತು ಇವರು 2% ಜಾಸ್ತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ 1.5 ತಿಂಗಳಾಯ್ತು ಇವತ್ತವರೆಗೂ ಕೇಂದ್ರ ಸರ್ಕಾರಕ್ಕೆ ಅವರೊಂದು ಶಿಫಾರಸು ಕೂಡ ಕಳಿಸಿಲ್ಲ ಬೇಗ ನಮಗಿಂತ ಸರ್ಕಾರ ಇಂತ ಸುಳ್ಳುಗಳೇನಂತ ಸರ್ಕಾರ ಬೇಗ ನಮಗೆ ಅದೇ ರೀತಿಯಲ್ಲಿ ಇವತ್ತೇನು 2013-18ರಲ್ಲಿ ನಮ್ಮ ದಲಿತ ಸಮುದಾಯಗಳಿಗೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆದಿ ಜಾಂಬವ ನಿಗಮದಿಂದ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಿಂದ ಆಗಿರ್ಬೋದು ಪ್ರತಿಯೊಂದು ತಾಲೂಕಿಗೆ 50-60 ಬೋರ್ವೆಲ್ಗಳು ಕೊಡ್ತಾ ಇದ್ರು ಕಿರಸಾಲಗಳು ಗಂಗಾ ಕಲ್ಯಾಣ ಮೂಲಕವಾಗಿ ಸುಮಾರು 50-60 ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ಗಳು ಪ್ರತಿ ತಾಲೂಕು ಕೊಡ್ತಾ ಇದ್ರು ನೇರ ಸಾಲ ಶ್ರಮಶಕ್ತಿ ಇಂಥವೆಲ್ಲ 100 ಸಾಲಗಳು ಕೊಟ್ಟು ದಲಿತ ಸಮುದಾಯದಲ್ಲಿ ಇರ್ತಕ್ಕಂತ ಯುವಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವ್ರಿಗೆ ಪ್ರತಿಭಾ ಪುರಸ್ಕಾರಗಳಾಗಿರ್ಬೋದು ಸ್ಕಾಲರ್ಶಿಪ್ಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ 2013-18ರವರೆಗೂ ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರ ಸರ್ಕಾರದಲ್ಲಿ ಏನ್ ಕೊಟ್ರು ಇವೆಲ್ಲವನ್ನೂ ಕೂಡ ಈ ಬಿಜೆಪಿ ಸರ್ಕಾರದಲ್ಲಿ ಕಟ್ ಮಾಡಿದ್ರು ಇವತ್ತು ನಮ್ಗೆ ಈ ಬಿಜೆಪಿ ಸರ್ಕಾರದ ನಮ್ಮ ಶಾಸಕರಿಗೆ ಗಂಗಾ ಕಲ್ಯಾಣ ಒಂದು ತಾಲೂಕು ಬರೋದು 5 ಹೋಬಳಿಗೆ ಒಂದು ಕೊಡ್ಬೋದು ನಾವು ಸಿದ್ದರಾಮಣ್ಣ ಅವ್ರ ಕಾಲದಲ್ಲಿ 50 ಇವತ್ ಬರ್ತಿರ್ತಕ್ಕಂತ 5 ನಾವು ಹಿಂದುಳಿದವ್ರಿಗೆ ದಲಿತರಿಗೆ ಯಾವ್ದಾದ್ರು ನ್ಯಾಯ ಕೊಡಿಸ್ಬೋದಾ ಲೋನ್ಗಳು ಕೊಡ್ಬೋದಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೋದಾ ಇವೆಲ್ಲವನ್ನೂ ಕೂಡ ಸ್ಕಾಲರ್ಶಿಪ್ಗಳು ಮೊದಲು ಸ್ಕಾಲರ್ಶಿಪ್ಗಳು ಏನ್ ಕೊಡ್ತಾ ಇದ್ರು ಸ್ಕಾಲರ್ಶಿಪ್ಗಳನ್ನೆಲ್ಲ ಕೂಡ ಕಳ್ಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಈ ಎಲ್ಲಾ ರೀತಿಯಾದಂತ ಅನ್ಯಾಯಗಳು ಏನಾಗ್ತಾ ಇದೆ ಈ ಅನ್ಯಾಯದ ವಿರುದ್ಧವಾಗಿ ನಾವು ಧ್ವನಿ ಎತ್ತಿ ಒಂದು ಬದಲಾವಣೆ ತರಬೇಕಂದ್ರೆ 2023ರಲ್ಲಿ ನಾನು ತಮ್ಮಲ್ಲೆಲ್ಲ ಕಳಕಳಿಯಾಗಿ ಮನವಿ ಮಾಡ್ಕೊಡ್ತೀನಿ ದಯವಿಟ್ಟು ತಾವೆಲ್ಲ ಮನಸ್ಸು ಮಾಡಿ ದಲಿತರ ಪರ ಬಡವರ ಪರ ಹಿಂದುಳಿದವರ ಪರ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕ ರಾಜ್ಯಕ್ಕೆ ತರಬೇಕು ಅಂತ ತಮ್ಮೆಲ್ಲರಿಗೂ ಮಾಡ್ತಿದ್ದೀವಿ ಇವತ್ತು ನಾವು ವಿಚಾರ ಮಾಡ್ಬೇಕಂತಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಮುಖಂಡರು ಒಳ ಮೀಸಲಾತಿಯ ಹೋರಾಟ ಇವತ್ತಲ್ಲ ನಿನ್ನೆ ಅಲ್ಲ ಮೊನ್ನೆ ಅಲ್ಲ ಪ್ರಾರಂಭ ಆಗಿದ್ದು ಸುಮಾರು 30 ವರ್ಷದಿಂದ ಒಂದು ಸಂಘಟನೆ ಮೂಲಕವಾಗಿ ಜನಸಂಖ್ಯೆಯ ಆಧಾರದ ಮೇಲೆ
ಒಳಮೀಸಲಾತಿ ಕೊಡಬೇಕು ಅಂತ ಜನ ಏನು ಕೇಳ್ತಾ ಇದ್ರು ನಮ್ಮ ಮಾದಿಗ ಸಮುದಾಯದ ಜನರು ಅದನ್ನ ಮನಗೊಂಡು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂತ ಆ ಕಾಲದಲ್ಲಿ ಸನ್ಮಾನ್ಯ ಎಸ್ ಎನ್ ಕೃಷ್ಣರವರು ಸದಾಶಿವ ಆಯೋಗನ ರಚನೆ ಮಾಡಿ ರಾಜ್ಯಾದ್ಯಂತ ನೀವು ಪ್ರವಾಸ ಮಾಡಿ ಸಮುದಾಯದ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಯಾವ ತರ ಇದೆ ಅವರು ಯಾವ ತರದ ಸಹಾಯಗಳನ್ನು ನಾವು ಮಾಡ್ಕೊಳ್ಳಬೇಕು ಅವರು ಯಾವ ತರದವಾದಂತ ಏಳಿಗೆ ಮಾಡಬೇಕು ಅಂತ ಸದಾಶಿವ ಆಯೋಗನ ಮಾಡಿದಂತದ್ದು ಸನ್ಮಾನ್ಯ ಎಸ್ ಎನ್ ಕೃಷ್ಣರವರು ಕಾಂಗ್ರೆಸ್ ಸರ್ಕಾರನೇ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತದೆ ಅದೇ ರೀತಿಯಾಗಿ ಈ ಆಯೋಗನ ಕೊಟ್ಟಿರತಕ್ಕಂತ ವರದಿನ ಬದ್ಧತೆಯಿಂದ ಯಾರಾದರೂ ಜಾರಿಗೆ ತರಂತ ಶಕ್ತಿ ಇದ್ರೆ ಅದು ಕೂಡ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ಸದಾಶಿವ ಆಯೋಗನ ಜಾರಿ ತರಕ್ಕೆ ಸಾಧ್ಯ ಬಿಟ್ರೆ ಬೇರೆ ಯಾರ ಕೈಯಲ್ಲೂ ಕೂಡ ಇದನ್ನು ಜಾರಿ ತರಕ್ಕೆ ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇವತ್ತು ಮಾತಾಡಂತದ್ದು ನೂರೊಂದು ವಿಷಯವಿದೆ ಚರ್ಚೆ ಮಾಡಂತದ್ದು ನೂರೊಂದು ವಿಷಯಗಳಿವೆ ವಿಶೇಷವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರೋದ್ರಿಂದ ನಾನು ತಮಗೆ ಇವತ್ತು ಈ ಬಿಜೆಪಿ ಸರ್ಕಾರ ಎಂತ ಕೆಟ್ಟ ಸರ್ಕಾರ ಅಂತ ತಮಗೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಬಹುಶಃ ನೀವೆಲ್ಲ ನ್ಯೂಸ್ ಪೇಪರ್ಗಳು ಓದಿರಬಹುದು ಕಳೆದ ಒಂದು ವಾರ ಹತ್ತು ದಿನದಿಂದ ಈ ಬಿಜೆಪಿ ಸರ್ಕಾರ ಏನಂತ ಹೇಳ್ತಾವ್ರೆ ನಾವು ಇನ್ ಮುಂದೆ ಏಳು ಕೆ ಜಿ ರೇಷನ್ ನಾವು ಅಕ್ಕಿ ಕೊಡಕ್ ಆಗಲ್ಲ ಬಿಜೆಪಿ ಅವರು ಇನ್ಮೇಲೆ ನಿಮಗೆ ರೇಷನ್ ಕೊಡಲಂತೆ ಹೇಳ್ತೀನಿ ಇನ್ಮೇಲಿಂದ ಬಿಜೆಪಿ ಸರ್ಕಾರದವರು ನಿಮಗೆ ರೇಷನ್ ಕೊಡಲ್ವಂತೆ ನಿಮ್ಮ ಅಕೌಂಟ್ಗಳಿಗೆ ಐವತ್ತು ರೂಪಾಯಿ ಹಾಕ್ತಾರಂತೆ ತಲೆ ಮೇಲೆ ಎಷ್ಟು ಐವತ್ತೇ ಐವತ್ತು ರೂಪಾಯಿ ಅಕ್ಕ ನೀವೇ ಹೇಳ್ರಿ ಐವತ್ತು ರೂಪಾಯಿಗೆ ಎಷ್ಟು ಕೆ ಜಿ ಅಕ್ಕಿ ಬರ್ತದೆ ಒಂದು ಕೆ ಜಿ ಅಕ್ಕಿ ಕೂಡ ಬರಲ್ಲ ಒಂದೂವರೆ ಕೆ ಜಿ ಅಕ್ಕಿ ಕೂಡ ಬರಲ್ಲ ಹಿಂಗೆ ಅನ್ನನ ಕಿತ್ಕೊಂಡಂತ ಸರ್ಕಾರ ಬೇಕಾ ನಮ್ಗೆ ಅಕ್ಕಿನೇ ಕಿತ್ಕೊಂಡ್ಬಿಟ್ರು ಇಂತ ಅಕ್ಕಿ ಕಿತ್ಕೊಳ್ಳಂತ ಸರ್ಕಾರಗಳು ಬೇಕಾ ನಮ್ಗೆ ತಿರಸ್ಕಾರ ಮಾಡಬೇಕು ಬಾಯಿ ಬಿಟ್ರೆ ಬರೀ ಸುಳ್ಳುಗಳು ಮೊದ್ಲೇನಂತ ಹೇಳಿದ್ರು ಇಲ್ಲಿರಂತ ತಾಯಂದ್ರೆಲ್ಲರೂ ಪಾಪ ಸೌದೆಗಳನ್ನ ಉರಿಸಿ ಕಡ್ಡಿಗಳನ್ನ ತಂದು ಬೆಂಕಿಗಳಾಕಿ ಒಲೆಗಳು ಮಾಡಿ ಹೊಗೆ ಕುಡಿದು ಅವ್ರ ಸ್ವಾಶ್ ಕೋಶಗಳೆಲ್ಲ ಕೆಟ್ಟೋಗವೆ ಎಲ್ಲರಿಗೂ ಫ್ರೀ ಗ್ಯಾಸ್ ಸಿಲಿಂಡರ್ಗಳು ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಗ್ಯಾಸ್ ಸಿಲಿಂಡರ್ಗಳು ಬಂದ್ವಾಕ ಮನೆಗಳಿಗೆ ಬರ್ಲಿಲ್ವಾ ಗ್ಯಾಸ್ ಸಿಲಿಂಡರ್ಗಳು ಬರ್ಲಿಲ್ಲ ನಿಮ್ಮ ಮನೆಗಳಿಗೆ ಅಯ್ಯೋ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಎಷ್ಟಕ್ಕ ಗ್ಯಾಸ್ ಬೆಲೆ ಇದ್ದಿದ್ದು 460 ರೂಪಾಯಿ ಇವತ್ ಗ್ಯಾಸ್ ಬೆಲೆ ಎಷ್ಟು 1300 ರೂಪಾಯಿ ಗ್ಯಾಸ್ ಬೆಲೆ ಇವತ್ ಹೇಳ್ತಾರೆ ಇವರು ನಿಮ್ಮ ಅಕೌಂಟ್ಗೆ ತಲೆ ಮೇಲೆ 50 ರೂಪಾಯಿ ಅಕ್ಕಿಗೆ ಹಾಕ್ತೀವಂತ ಹೇಳಿ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು 600 ರೂಪಾಯಿ ಅಕ್ಕಿಗೆ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಇವ್ರು ಮಾಡೋರಲ್ಲ ಬ್ಯಾಂಕ್ ಅಕೌಂಟ್ ಆ ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕಂದ್ರೆ ವರ್ಷಕ್ಕೆ ನಾವು ಬ್ಯಾಂಕ್ ಅವ್ರಿಗೆ 150 ರೂಪಾಯಿ ಕಟ್ಟಬೇಕು ಇವ್ರು ಕೊಟ್ಟಿದ್ದ 600 ರೂಪಾಯಿ ಅಲ್ಲಿ 150 ರೂಪಾಯಿ ಬ್ಯಾಂಕ್ ಅವರೇ ತಗೊಂಡ್ಬಿಟ್ರು ಇನ್ನು ಉಳಿದಿದ್ದ ಕೈಗೆ